हाय हेलो वेलकम टू रूपा बालाजी फैमिली नान रूपा इवत्तिन वीडियो नान निम्गे मावीनकाय पच्च पुलुसु नोड़स्तिदीनी। पच्च पुलुसु इदु आंध्र मत्ते तेलंगाणदल्ली तुंबा माड्तारे। अदु हेगे अंत इवाग नावु नोड़ोण। अदक्के नानु ओंदु हसी मावीनकाय तगोंडिदीनी। ई मावीनकायन्न नानु ओंदु कुक्कर्गे हाकोंता इदीनी। कुक्कर्गे हाकि ओंदु स्वल्प नीरु हाकोंडु ಒಂದು ನಾಲ್ಕರಿಂದ ಐದು ವಿಸಿಲ್ ಬಂದರೆ ಸಾಕು, ಬೆಂದೋಗತ್ತೆ. ಇವಾಗ ಇದನ್ನು ನಾವು ಒಂದು ನಾಲ್ಕರಿಂದ ಐದು ವಿಸಿಲ್ಸು ಬರ್ಸೋಣ. ಇವಾಗ ನಾನು ಮಾವಿನಕಾಯನ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಒಂದು ಐದು ವಿಸಿಲ್ ಬಂದಿದೆ, ಪ್ರೆಷರ್ ಹೋಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದೋಗಿದೆ. ಇವಾಗ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಇದನ್ನು ನಾನಿದನ್ನ ಚೆನ್ನಾಗಿ ಗೊಜ್ಜೆಲ್ಲ ತೆಗೆದು ಬಿಟ್ಟಿದ್ದೀನಿ, ನೀರು ಚೆನ್ನಾಗಿ ಹಿಂಡ್ಕೊಂಡಿದ್ದೀನಿ, ಬೀಜ ಸಪ್ರೇಟ್ ಮಾಡಿಬಿಟ್ಟಿದ್ದೀನಿ. ಈ ಥರ ನೋಡಿ ಚೆನ್ನಾಗಿ ಸ್ಕ್ವೀಸ್ ಮಾಡ್ಕೊಂಡಿದ್ದೀನಿ. ಇವಾಗಿದು ಹೊಟ್ಟು ಮತ್ತು ಇನ್ನೊಂದು ಸ್ವಲ್ಪ ಗೊಜ್ಜಿದೆ. ನಾನು ಬೀಜನ ಮಾತ್ರ ಚೆನ್ನಾಗಿ ಸ್ವೀಸ್ ಮಾಡ್ಕೊಂಡಿದ್ದೀನಿ ಬೇರೆ ಪಾತ್ರೆಯಲ್ಲಿ. ಇದು ಹೊಟ್ಟುನ ಕೂಡ ನಾವು ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಇವಾಗ ನಾನು ಈ ಹೊಟ್ಟನ್ನ ಒಂದು ಸ್ವಲ್ಪ ಮಾವಿನಕಾಯನ್ನೆಲ್ಲ ಒಂದು ಸ್ವಲ್ಪ ಇದೆಯಲ್ವಾ, ಇದನ್ನೆಲ್ಲ ಚೆನ್ನಾಗಿ ರುಬ್ಕೊಂತೀನಿ, ಚೆನ್ನಾಗಿ ಪೇಸ್ಟ್ ಮಾಡ್ಕೊತೀನಿ. ಇವಾಗ ನೋಡಿ ಇದನ್ನು ನಾನು ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಒಗ್ಗರಣೆ ಇಡೋಣ. ಇವಾಗ ನಾನು ಸ್ಟವ್ ಅಂಟಿಸ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾವು ಒಂದು ಎರಡು ಸ್ಪೂನು, ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕ್ಕೊತಿದ್ದೀನಿ. ಇವಾಗ ಎಣ್ಣೆ ಬಿಸಿಯಾಗಿದೆ, ಒಂದು ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ. ಹಾಗೇನೆ ಒಂದು ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ. ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಹಾಗೇನೆ ಒಂದು ಸ್ವಲ್ಪ ಒಣ ಮೆಣಸಿನ್ಕಾಯಿನೂ ಹಾಕ್ಕೊತಿದ್ದೀನಿ. ಸ್ವಲ್ಪ ಹಿಂಗ್ ಹಾಕೊಂತಿದ್ದೀನಿ. ಹಿಂಗು ತುಂಬಾ ಆರೋಗ್ಯಕ್ಕೆ ಒಳ್ಳೇದು, ಡೈಜೆಷನ್ ಚೆನ್ನಾಗಾಗತ್ತೆ. ನಾನು ಎಲ್ಲ ಅಡುಗೆದಲ್ಲೂ ಹಿಂಗ್ ಯೂಸ್ ಮಾಡ್ತೀನಿ, ಯಾಕಂದ್ರೆ ತುಂಬಾ ಚೆನ್ನಾಗಿ ಡೈಜೆಷನ್ ಆಗತ್ತೆ. ಇವಾಗ ಇದರಲ್ಲೇ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡಿಬಿಡ್ತೀನಿ, ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ಇವಾಗ ನಾನು. ಇವಾಗ ಇದರಲ್ಲಿ ನಾವು ಆವಾಗಲೇ ನಾನು ಹಿಸ್ಕೊಂಡಲ್ವ ಚೆನ್ನಾಗಿ ಮಾವಿನಕಾಯಿ ಬೀಜದಲ್ಲಿರೋದು ಎಲ್ಲ ಇದನ್ನು ಹಾಕೋಣ ಇದರಲ್ಲಿ. ಹಾಗೇನೆ ನಾವು ಆವಾಗಲೇ ಮಿಕ್ಸಿ ಇಟ್ಕೊಂಡಿದ್ದೀವಲ್ವ, ಇದನ್ನು ಹಾಕೋಣ. ಆವಾಗಲೇ ನಾವು ಮಾವಿನಕಾಯಿನ ಹೊಟ್ಟನು ಸೇರಿಸಿ ನಾವು ಮಿಕ್ಸಿ ಇಟ್ಕೊಂಡಿದ್ದೀವಲ್ವ, ಅದನ್ನು ಹಾಕ್ತಿದ್ದೀನಿ. ಇವಾಗ ಈ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಹಾಕ್ತೀನಿ ಇದರಲ್ಲೇ. ಇವಾಗ ಇದರಲ್ಲೇ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇವಾಗ ಇದರಲ್ಲಿ ನಾವು ಇದು ಆನಿಯನ್ಸು, ಈರುಳ್ಳಿ, ಇದನ್ನೇನು ಬೇಯಿಸ್ಬೇಕಾಗಿಲ್ಲ. ಇದು ಪಚ್ಚಿ ಪುಲುಸು ಅಂತಾರೆ. ಪಚ್ಚಿ ಪುಲುಸು ಅಂದರೆ ಹಸಿ ಹುಳಿ ಅಂತ ಅರ್ಥ ಅಲ್ವಾ. ಅದಕ್ಕೆ ಇದು ಆನಿಯನ್ಸು ಹಸಿಯಾಗೆ ಹಾಕಬೇಕು, ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ. ಇವಾಗ ಇದರಲ್ಲಿ ಸೇರಿಸ್ಬಿಡೋಣ ಇದು, ನಾವು ಸ್ಟವ್ ಆಫ್ ಮಾಡಿದ್ಮೇಲೆ ಇವೆಲ್ಲ ಹಾಕಬೇಕು. ಇವಾಗ ಇದನ್ನು ನಾವು ಒಂದು ಸಪ್ರೇಟ್ ಪಾತ್ರೆಗೆ ತಗೊಳ್ಳೋಣ. ಇವಾಗ ನಮ್ಮ ಮಾವಿನಕಾಯಿ ಪಚ್ಚಿ ಪುಲ್ಸು ಅಥವಾ ಮಾವಿನಕಾಯಿ ಹಸಿ ಹುಳಿ ರೆಡಿಯಾಗಿದೆ. ತುಂಬ ಟೇಸ್ಟಿ ಆಗಿರತ್ತೆ. ನಿಮ್ಗೇನಾದ್ರೂ ಒಂದು ಸ್ವಲ್ಪ ಸ್ವೀಟ್ನೆಸ್ ಬೇಕು ಅಂದರೆ ನಾವು ಈರುಳ್ಳಿ ಹಾಕೋ ಟೈಮಲ್ಲೇ ಒಂದು ಸ್ವಲ್ಪ ನೀವು ಬೆಲ್ಲ ಹಾಕೋಬಹುದು, ಹಾಗೂ ತುಂಬ ಚೆನ್ನಾಗಿರತ್ತೆ. ಮತ್ತೆ ಯಾರಾದರೂ ಲೈಟಾಗಿ ಊಟ ಮಾಡಬೇಕು ಅನ್ನೋರು ನಾನ್ ವೆಜ್ ತಿಂದಾಗ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ, ತುಂಬ ಲೈಟಾಗಿರತ್ತೆ, ತುಂಬ ಟೇಸ್ಟಿ ಆಗಿರತ್ತೆ. ಹುಳಿ ಇಷ್ಟಪಡೋರ್ಗಂತೂ ಇದು ಸೂಪರ್ ರೆಸಿಪಿ.
ತುಂಬಾ ಎಂಜಾಯ್ ಮಾಡ್ತಾರೆ ಹುಳಿ ಇಷ್ಟಪಡೋರಂತು ನೀವು ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು